ಪುತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಆಪಾದಮೌಲಿ ಪರ್ಯಂತಂ ಗುರುನಾಮ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಮಸ್ತ ಗುರುಭ್ಯೋ ನಮಃ. ರಾಯರು ಮಾಡಿದ ಪವಾಡ, ಶಾಸ್ತ್ರದ ಪವಾಡ ಬಹಳ ಅದ್ಭುತವಾದ್ದು. ರಾಯರು ನಮ್ಮೆಲ್ಲರಿಗೆ ಎಟಕುವ ರೀತಿಯಲ್ಲಿ, ನಮ್ಮ ಜೀವನವನ್ನೇ ಒಂದು ಪೂಜೆಯ ಹಾಗೆ ಮಾಡುವ ಹಾಗೆ ಎರಡು ಗದ್ಯಗಳನ್ನು ರಚಿಸಿಕೊಟ್ಟಿದ್ದಾರೆ. ಒಂದು ಪ್ರಾತಃಸಂಕಲ್ಪ ಗದ್ಯ, ಒಂದು ಸರ್ವಸಮರ್ಪಣ ಗದ್ಯ. ಸರ್ವಸಮರ್ಪಣ ಗದ್ಯದಲ್ಲಿ ರಾಯರು ಭಗವಂತನ ಬೇರೆ ಬೇರೆ ರೂಪಗಳನ್ನು ನಮ್ಮ ಮುಂದೆ ಪರಿಚಯ ಮಾಡಿಸಿ ಕೊಡ್ತಾ, ಪ್ರಾದೇಶ, ಮೂಲೇಶ, ಅಗ್ರೇಶ ಅಂತ ಕೊನೆಗೆ ಭಗವಂತನ ಮೂರು ರೂಪಗಳನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಪ್ರಾದೇಶ ಅಂತಂದರೆ ನಮ್ಮ ನಾಭಿಯಿಂದ ಪ್ರಾದೇಶ ಪರಿಮಿತವಾದ, ಪ್ರಾದೇಶ ಅಂದರೆ ಒಂದು ಅಳತೆ, ಈ ಅಂಗುಷ್ಟದಿಂದ ತೋರುಬೆರಳಿನ ತುದಿಯ ತನಕದ ಭಾಗಕ್ಕೆ ಪ್ರಾದೇಶ ಅಂತ ಕರೀತಾರೆ. ಪ್ರಾದೇಶ ಪರಿಮಿತ ಅಂತಂದರೆ ನಮ್ಮ ಹೊಕ್ಕಳಿನಿಂದ ನಾ ಮೇಲಕ್ಕೆ ಹೀಗೆ ಹಿಡಿದರೆ ಇಷ್ಟು ದೂರದಲ್ಲಿ ಹೃದಯ ಪ್ರದೇಶ ಇರ್ತದೆ. ರಾಯರು ಬರೀತಾರೆ ಪ್ರಾದೇಶ ಪರಿಮಿತ, ಹೃದಯ ದೇಶದಲ್ಲಿರ್ತಕ್ಕಂತಹ ಭಗವಂತನಿಗೆ ಹೃದಯ ಅಂತ ಕರೀತಾರೆ, ಪ್ರಾದೇಶ ಅಂತ ಕರೀತಾರೆ. ಅಂತಹ ಭಗವಂತನ ರೂಪ ಸ್ಥಾನೇಶ ಅಂತಲೂ ಅದನ್ನು ಕರೀತಾರೆ. ಭಗವಂತನ ಆ ರೂಪ ಅಲ್ಲಿದೆ. ಅದೇ ರೀತಿಯಾಗಿ ಅಲ್ಲಿ ಒಂದು ಕಮಲ, ಆ ಕಮಲದಲ್ಲಿ ಪರಾಗಗಳು, ಅದರ ತುದಿಭಾಗದಲ್ಲಿ ಅಗ್ರೇಶ ಇರ್ತಾನೆ, ಮೂಲಭಾಗದಲ್ಲಿ ಮೂಲೇಶ ಇರ್ತಾನೆ. ಆ ಮೂಲೇಶನನ್ನು ಹಿಡಿದು ಈ ಜೀವ ಇರ್ತಾನೆ. ಆ ಜೀವನಿಗೆ ಯಾರು ಆಶ್ರಯ ಅಂತಂದರೆ ಆ ಭಗವಂತ. ಆ ಭಗವಂತನ ಪಾದವನ್ನು ಹಿಡಿದ ಮುಖ್ಯಪ್ರಾಣದೇವರು, ಅವರ ಪಾದವನ್ನು ಹಿಡಿದವ ಈ ಜೀವ ಅಂತ ಪರಿಚಯ ಮಾಡಿಸಿ, ನಾವು ಮಾಡಿದ ಕರ್ಮಗಳು, ನಾವಲ್ಲ ಭಗವಂತ ಪ್ರಾಣದೇವರ ಮೂಲಕ ನಮ್ಮ ಎಲ್ಲ ಕರ್ಮಗಳನ್ನೂ ಮಾಡಿಸ್ತಾನೆ. ಅನಾದಿ ಕಾಲದ ಪ್ರಾಪ್ತ ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಅಲ್ಲ, ಎಷ್ಟು ಜನ್ಮಗಳು ಎಷ್ಟು ಜನ್ಮಗಳು, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಎಷ್ಟು ಜನ್ಮದಲ್ಲಿ ನಾವು ಬಂದಿದ್ದೇವೆ, ಕೊನೆಗೆ ಈ ಮನುಷ್ಯ ಶರೀರದಲ್ಲಿ ಬಂದಿದ್ದೇವೆ. ಮನುಷ್ಯ ಶರೀರದಲ್ಲಿಯೂ ಕೂಡ ವೈಷ್ಣವ ಜನ್ಮದಲ್ಲಿ ಬಂದಿದ್ದೇವೆ. ಅದರಲ್ಲಿಯೂ ಕೂಡ ಶ್ರೀಮದಾಚಾರ್ಯರ ಶಿಷ್ಯರ ಪರಂಪರೆಯಲ್ಲಿ ರಾಯರ ಭಕ್ತರಾಗಿ ನಾವಿಲ್ಲಿ ಸೇರಿದ್ದೇವೆ. ಅದು ದೊಡ್ಡ ಭಾಗ್ಯ ನಮ್ಮದು. ಅಂತಹ ಆ ಮೂಲೇಶನ ಪಾದವನ್ನು ಹಿಡಿದ ಈ ಜೀವನದಿಂದ ಅನಾದಿ ಕಾಲದಿಂದ ಕರ್ಮಗಳು ನಡೀತಾ ಇದೆ. ಅದು ಶುಭ ಕರ್ಮಗಳಿರ್ಬೋದು, ಅಶುಭ ಕರ್ಮಗಳಿರ್ಬೋದು, ಆ ಎಲ್ಲ ಆ ಕರ್ಮಗಳನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ್ದು. ಶುಭ ಕರ್ಮ ಅಶುಭ ಕರ್ಮ ಎಲ್ಲವೂ ಭಗವಂತನಿಗೆ ಸಮರ್ಪಿತ. ಶುಭ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಸಾಮಾನ್ಯವಾಗಿ ನಮ್ಮಲ್ಲಿ ಒಳ್ಳೆಯದು ಮಾಡಿದರೆ ಊರಿಡೀ ಡಂಗುರ ಸಾರಿಕೊಂಡು ಬರ್ತೇವೆ ನಾವು. ಅನ್ಯಾಯ ಮಾಡಿದರೆ ನಾನಲ್ಲ ಅಂತ ಇನ್ನೊಬ್ಬನ ಬಾಯಿಗೆ ಒರೆಸಿ ನಾವು ಸುಭಗರಾಗಿ ಬಿಡ್ತೇವೆ. ದೇವರ ಮುಂದೆ ಎಲ್ಲರೂ ಒಂದೇ. ದೇವರೇ ನಮ್ಮೊಳಗೆ ಮಾಡಿದ್ದನ್ನು ನೋಡಿದ್ದಾನೆ ಭಗವಂತ. ಅವನಿಗೆ ರಾತ್ರಿ ಆಗುವಾಗ ನಾವು ದೇವರಿಗೆ ಹೇಳಬೇಕು, ಇವತ್ತು ಒಳ್ಳೆಯ ಕೆಲಸನೂ ಆಗಿದೆ, ಇವತ್ತು ಕೆಟ್ಟ ಕೆಲಸನೂ ನಡೆದಿದೆ. ಸ್ವಾಮಿ, ನೀನೇ ಮಾಡಿದ್ದು, ನಿನ್ನ ಅಧೀನರಾದ ಮುಖ್ಯಪ್ರಾಣದೇವರು ಮಾಡಿಸಿದ್ದು, ನನ್ನನ್ನು ನಿಮಿತ್ತವಾಗಿ ನೀವು ಮಾಡಿಸಿದ್ದೀರಿ, ಇಷ್ಟು ಅನ್ಯಾಯ ಕರ್ಮಗಳು ನಮ್ಮಿಂದ ನಡೆದಿದೆ ಅಂತ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕಂತೆ. ಶುಭ ಕರ್ಮವನ್ನು ಸಮರ್ಪಣೆ ಮಾಡಬೇಕು, ಅಶುಭ ಕರ್ಮವನ್ನು ಸಮರ್ಪಣೆ ಮಾಡಬೇಕು.
ಅಶುಭಕರ್ಮ ಸಮರ್ಪಣೆ ಅಂತಂದರೆ ದೇವರೇ ಅಶುಭಕರ್ಮ ತೆಕೋ ಅಂತ ಸಮರ್ಪಣೆ ಅಲ್ಲ. ಸಮರ್ಪಣೆ ಅಂತಂದರೆ ಅದು ಜ್ಞಾನ. ಅರ್ಪಣ ಅಂದರೆ ಜ್ಞಾನ. ಏನು ಜ್ಞಾನ ಅಂತಂದರೆ ನನ್ನ ಒಳಗೆ ಕೂತು ಮುಖ್ಯಪ್ರಾಣದೇವರ ಮೂಲಕ, ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಇಷ್ಟು ಕರ್ಮಗಳನ್ನು ನೀನು ಮಾಡಿಸಿದ್ದೀ ಅಂತ ಭಗವಂತನ ಅನುಸಂಧಾನ ಮಾಡುವುದೇ ಸಮರ್ಪಣೆ ಅಂತಂದರೆ. ಶುಭ ಕರ್ಮಗಳು, ಅಶುಭ ಕರ್ಮಗಳು, ನಮ್ಮಿಂದ ಏನೇನು ನಡೆದಿದೆ ಅದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಸರ್ವಕರ್ಮ ಸಮರ್ಪಣೆ ಅನ್ನುವುದು ಬಹಳ ಮುಖ್ಯವಾದ್ದು ಅಂತ. ಸಮರ್ಪಣೆ ಅಂತಂದರೆ ನಾವು ಮಾಡಿದ ಕರ್ಮಗಳನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತನಿಗೆ ನಾವು ಒಪ್ಪಿಸುವುದು. ಈ ಕೆಲಸ ನಾವು ಮಾಡಬೇಕಂತೆ. ಒಳ್ಳೆಯ ಕರ್ಮಗಳು ಮಾಡಿದ್ದೇವೆ, ಅದು ಹಾಳಾಗಿ ಹೋಗಬಾರ್ದು, ವ್ಯರ್ಥ ಆಗಬಾರ್ದು, ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ನಾವು ಕೊಡಬೇಕಂತೆ. ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ, ಅನಾಥ ವೃಕ್ಷವತ್ ಅಂತ. ಈ ರಸ್ತೆಯಲ್ಲಿ ಮರ ನೆಟ್ಟಿರ್ತಾರೆ, ಮಾವಿನ ಹಣ್ಣಿನ ಮರನೋ ಮರವನ್ನು ನೆಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಅನಾಥ ವೃಕ್ಷ ಅಂತ ಅದನ್ನು ಕರೆದಿದ್ದಾರೆ. ಯಾಕೆಂದರೆ ಅದಕ್ಕೆ ಯಾರು ಯಜಮಾನ ಇಲ್ಲ. ಯಾಕೆ? ರಸ್ತೆ ಬದಿಯಲ್ಲಿರತಕ್ಕಂತಹ ಮರ, ಆ ರಸ್ತೆ ಬದಿಯಲ್ಲಿದ್ದ ಮರ ನೋಡಿ, ನಮ್ಮ ತೋಟದಲ್ಲಿದ್ದ ಮರ ನೋಡಿ, ನಮ್ಮ ತೋಟದಲ್ಲಿದ್ದ ಮರ, ಆ ಮರದ ಒಂದೇ ಒಂದು ಹಣ್ಣು ಯಾರೂ ಮುಟ್ಟುವುದಿಲ್ಲ. ರಸ್ತೆಯಲ್ಲಿದ್ದ ಹಣ್ಣಿನ ಮರ, ಅದರ ಹಣ್ಣನ್ನು ಎಲ್ಲರೂ ಲೂಟಿ ಮಾಡಿ ಎಲ್ಲರೂ ಅಪಹಾರ ಮಾಡ್ತಾರೆ. ಎರಡು ಮರಗಳ ವ್ಯತ್ಯಾಸ ಹೇಳಿ. ಜ್ಞಾನಿಗಳು ಕೇಳಿದ್ದಾರೆ, ಆ ರಸ್ತೆಯಲ್ಲಿರುವ ಅನಾಥ ಮರ ಏನಿದೆ, ಆ ಅನಾಥ ಮರದ ಹಣ್ಣು ಅದು ಅನಾಥ, ಅದು ಕೇಳುವವರಿಲ್ಲ, ಯದ್ವಾ ತದ್ವಾ ಅದು ಬಿದ್ದಿರ್ತದೆ. ಆದರೆ ನಮ್ಮ ತೋಟದಲ್ಲಿರ್ತಕ್ಕಂತಹ ಮರ, ಅದಕ್ಕೆ ಕಾವಲುಗಾರ ಇರ್ತಾರೆ, ವಾಚ್ಮ್ಯಾನ್ ಇರ್ತಾರೆ, ಹಾಗಾಗಿ ಅದನ್ನು ಯಾರೂ ಮುಟ್ಟುವುದಿಲ್ಲ, ಅದೆಲ್ಲ ಸುರಕ್ಷಿತ. ಹೇಗೆ ನಮ್ಮ ತೋಟದ ಒಬ್ಬ ಕಾವಲುಗಾರನ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಮರದ ಹಣ್ಣು ಅದು ಹೇಗೆ ಸುರಕ್ಷಿತ, ಅದೇ ರೀತಿ ನಾವು ಮಾಡಿದ ಕರ್ಮ ಅದು ಭಗವಂತನಿಗೆ ಒಪ್ಪಿಸಿಕೊಟ್ಟರೆ ಅವನು ವಾಚ್ಮ್ಯಾನ್ ಆಗಿ ರಕ್ಷಕನಾಗಿ ಆ ಫಲವನ್ನು ಅನಂತ ಮಡಿ ಮಾಡಿ ನಮಗೆ ವಾಪಸ್ ಕೊಡ್ತಾನೆ ಅಂತ ಉದಾಹರಣೆಯನ್ನು ಕೊಟ್ಟು ನಮಗೆ ಇದನ್ನು ವಿವರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಕರ್ಮ ಅದು ಸುರಕ್ಷಿತವಾಗಬೇಕು. ಕರ್ಮ ಅಂದರೆ ಸಾಮಾನ್ಯ ಅಲ್ಲ. ತಸ್ಮಿನ್ ಅಪೋ ಮಾತರಿಶ್ವಾ ದದಾತಿ, ವಾಯುದೇವರು ಆ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ನೋಡಿ, ನಮಗೆ ನಮ್ಮ ಹತ್ರ ದುಡ್ಡು ಇರ್ತದೆ ಅಂತ ಇಟ್ಕೊಳ್ಳಿ. ಆ ದುಡ್ಡು ಎರಡು ರೀತಿ ಇರ್ತದೆ. ಒಂದು, ನಾವು ಒಳ್ಳೆಯ ಜಾಗದಲ್ಲಿ ಸೆಕ್ಯೂರಿಟಿ ಇದ್ದ ಜಾಗದಲ್ಲಿ ಒಂದು ದುಡ್ಡು ಇಟ್ಟಿರ್ತೇವೆ. ಇನ್ನೊಂದು ಫೈನಾನ್ಸಲ್ಲಿಯೋ ನಮಗೆ ಭಾರೀ ಆತ್ಮೀಯರು ಅಂತ ಅವರ ಕೈಯಲ್ಲಿ ಕೊಟ್ಟಿರ್ತೇವೆ. ಎರಡರಲ್ಲಿ ವ್ಯತ್ಯಾಸ ನೀವು ನೋಡಿ. ನಾವು ಒಂದು ವೇಳೆ ಅದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಟ್ಟಿದ್ದರೆ ಅದು ಸುರಕ್ಷಿತ, ಯಾರೂ ಅದನ್ನು ಮುಟ್ಟುವುದಿಲ್ಲ. ಆದರೆ ಇನ್ನೊಂದು ದುಡ್ಡಿದೆ, ಅದು ಫೈನಾನ್ಸಲ್ಲಿಯೋ ಯಾರೋ ಆತ್ಮೀಯರು ಅಂತ ನಂಬಿ ಕೊಟ್ಟಿದ್ದರೆ ಆ ಫೈನಾನ್ಸ್ ಮುಳುಗ್ತದೆ, ಆ ವ್ಯಕ್ತಿ ಮುಳುಗಿದಾಗ ನಮ್ಮ ದುಡ್ಡೂ ಮುಳುಗ್ತದೆ. ನಮ್ಮ ದುಡ್ಡು ಮುಳುಗಬಾರದು ಅಂತ ಆದರೆ ಹೇಗೆ ಕೇಂದ್ರೀಕೃತ ಬ್ಯಾಂಕದಲ್ಲೇ ಇಡಬೇಕೋ ಹಾಗೆ ನಮ್ಮ ಕರ್ಮಗಳು ಅದು ಹಾಳಾಗದೆ ಇರಬೇಕಾಗಿದ್ದರೆ ಸರ್ವೋತ್ತಮನಾದ ಶ್ರೀಕಾಂತನ ಬ್ಯಾಂಕಲ್ಲಿ ನಾವು ಇಟ್ಟರೆ ಅದೆಲ್ಲವೂ ಕೂಡ ಸುರಕ್ಷಿತವಾಗಿ ಉಳಿಯುತ್ತದೆ. ಇವತ್ತು ನಿಮ್ಮೆಲ್ಲರದ್ದು ಭಾಗ್ಯ ನೋಡಿ, ಈ ಸರ್ವಸಮರ್ಪಣ ಗದ್ಯದ ಮೂಲಕ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಎದುರಿನಲ್ಲಿ ಪ್ರಾಣದೇವರಿದ್ದಾರೆ, ಅವರ ಪಕ್ಕದಲ್ಲಿ ರಾಯರ ಪಕ್ಕದಲ್ಲಿ ಪ್ರಾಣದೇವರಿದ್ದಾರೆ, ಅವರ ಹಿಂಬದಿಯಲ್ಲಿ ಶ್ರೀನಿವಾಸ ದೇವರು ಇರ್ತಾರೆ, ರಾಮದೇವರು ಇದ್ದಾರೆ, ಕೃಷ್ಣದೇವರು ಇದ್ದಾರೆ, ರಂಗವಿಠಲನೇ ಬಂದು ಇವತ್ತು ನಿಂತಿದ್ದಾನೆ. ಹಾಗಾಗಿ ನೀವು ಮಾಡುವ ಸತ್ಕರ್ಮಗಳೇನಿದೆ ಅದೆಲ್ಲ ಭಗವಂತನಿಗೆ ಅರ್ಪಿಸಲಿಕ್ಕೆ ಒಳ್ಳೆಯ ಅವಕಾಶ. ಮುಂದೆನೂ ಪುಷ್ಪಾರ್ಚನೆ, ಇವತ್ತು ಎಷ್ಟು ಬಣ್ಣ ಬಣ್ಣ ಬಣ್ಣದ ಪುಷ್ಪಗಳಿಂದ ಪುಷ್ಪಯಾಗ ನಡೆದಿದೆ. ಆ ಒಂದೊಂದು ಪುಷ್ಪ ಇವತ್ತು ಸ್ವಾಮಿಗಳು ಸಮರ್ಪಣೆ ಮಾಡಿದ್ದಾರೆ. ಅದು ನಾವು ಮಾಡಿದ್ದಲ್ಲ, ನಿಮ್ಮೆಲ್ಲರ ಪುಷ್ಪಗಳನ್ನೂ ಸಮರ್ಪಣೆ ಮಾಡಿದ್ದು. ನೀವು ಮಾಡಿದ ಕರ್ಮಗಳನ್ನು ಭಗವಂತನಿಗೆ ರಾಯರ ಮೂಲಕ ಪ್ರಾಣದೇವರ ಮೂಲಕ ಸಮರ್ಪಣೆ ಮಾಡತಕ್ಕಂತಹ ಇದೊಂದು ಕಾರ್ಯಕ್ರಮ ಸರ್ವಸಮರ್ಪಣ ಗದ್ಯದ ಮೂಲಕ ಇದೆಲ್ಲ ಕರ್ಮಗಳನ್ನು ಕೂಡ ನಾವು ಸಮರ್ಪಣೆ ಮಾಡುವಂತಹದ್ದು. ಪ್ರಾಣದೇವರ ಮೂಲಕ ಸಮರ್ಪಣೆ ಮಾಡಿದರೆ ಭಗವಂತ ಅದನ್ನು ಸ್ವೀಕರಿಸ್ತಾನೆ ಅಂತೆ. ದೇವರಿಗೆ ಪ್ರಾಣದೇವರು ಅಂದರೆ ತುಂಬ ಇಷ್ಟ ಅಂತೆ. ನೋಡಿ, ನಮ್ಮ ಸೌಭಾಗ್ಯ ನಮ್ಮದು. ಏನು ಅಂತಂದರೆ, ನಮ್ಮ ಊರು ಯಾವುದು ಅಂತ ಕೇಳಿದರೆ ದಾಸರು ಹೇಳ್ತಾರೆ ನೋಡಿ, ಹನುಮನ ಮನೆಯವರು ನಾವು. ಇದನ್ನು ಯಾರಿಗೂ ಹೇಳಲಿಕ್ಕೆ ಅವಕಾಶ ಇಲ್ಲ, ನಾವು ಹೇಳಲಿಕ್ಕೆ ಅವಕಾಶ ಇದೆ. ನಾವು ಹನುಮನ ಮನೆಯವರು.
ಯಾಕೆಂದರೆ ಕರ್ನಾಟಕದಲ್ಲಿ ಹನುಮಂತ ದೇವರು ಅವತಾರ ಮಾಡಿದ್ದು, ಹಾಗಾಗಿ ಕರ್ನಾಟಕದಲ್ಲಿ ಹನುಮಂತ ದೇವರು ಇರುವುದು, ಕಿಷ್ಕಿಂಧೆ ಋಷ್ಯಮುಖದಲ್ಲಿ ಅದೆಲ್ಲ ಕರ್ನಾಟಕದಲ್ಲಿರುವಂಥದ್ದು. ಹಾಗಾಗಿ ನಾವು ಯಾರ ಊರಿನವರು ಅಂತಂದರೆ ಹನುಮನ ಊರಿನವರು ಅಂತ ನಾವು ಗಟ್ಟಿಯಾಗಿ ನಾವು ಹೇಳ್ಬೋದು. ನಮಗೆ ಏನು ಮಹತ್ವ ಅಂತಂದರೆ, ಹನುಮನ ಊರಿನವರಿಗೆ ಏನು ಮಹತ್ವ ಅಂತಂದರೆ, ರಾಮದೇವರು ಉತ್ತರದವರು. ಉತ್ತರದ ರಾಮದೇವರು ಸೀತಾದೇವಿಯನ್ನು ಹುಡುಕುವ ನೆಪದಲ್ಲಿ ಅವರಿಗೆ ಹೋಗಬೇಕು, ಸಂಚಾರ ಮಾಡಬೇಕಿತ್ತು. ಅವರಿಗೆ ತಮಿಳ್ನಾಡಲ್ಲೇ ಹೋದರೆ ಸಾಕಿತ್ತು, ನಮ್ಮ ಕರ್ನಾಟಕಕ್ಕೆ ಬಂದು ರಾಮದೇವರು ಹೋಗಿದ್ದಾರೆ. ಯಾಕೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತಂದರೆ, ಒಂದೇ ಒಂದು ಕಾರಣ, ನಮ್ಮ ಗುರುಗಳಾದ ಪ್ರಾಣದೇವರು ಇರತಕ್ಕಂತಹ ಜಾಗ ಅಂತ. ಉತ್ತರದ ರಾಮದೇವರು ಕರ್ನಾಟಕಕ್ಕೆ ಬಂದು ಹನುಮಂತ ದೇವರನ್ನು ಕರ್ಕೊಂಡು ಹೋಗಿರತಕ್ಕಂತಹ ಜಾಗ ಅಂತಂದರೆ ನಮ್ಮ ಕನ್ನಡ, ನಮ್ಮ ಕರ್ನಾಟಕ. ಹಾಗಾಗಿ ನಮಗೊಂದು ಕೋಡು ಇದೆ, ಏನು ಅಂತಂದರೆ ಹನುಮಂತನ ಊರಿನವರು ಅಂತ. ಅದಕ್ಕಿಂತ ದೊಡ್ಡ ಕೋಡು ಏನಿದೆ ಅಂತಂದರೆ, ರಾಮದೇವರನ್ನು ಕರೆಸಿದವರು ಅನ್ನುವ ಪ್ರಶಸ್ತಿ ನಮಗಿದೆ. ಈ ಪ್ರಶಸ್ತಿ ಸುಳ್ಳಾಗಬಾರದು, ಇದು ಸತ್ಯ ಆಗಬೇಕು. ನಾವು ಹನುಮನ ಊರಿನವರು, ನಾವು ಕನ್ನಡದ ಊರಿನವರು. ನಮ್ಮದು ಯಾರಿಗೆ ಮತ ಅಂತಂದರೆ ಅದು ರಾಮದೇವರಿಗೆ ಮತ ಅಂತ ನಾವು ಮಾಡಿದರೆ ಆವಾಗ ರಾಮದೇವರು ಇಲ್ಲಿ ಬಂದದ್ದು ಅದು ಸಾರ್ಥಕವಾಗ್ತದೆ. ಆ ದೃಷ್ಟಿಯಲ್ಲಿ ಆ ರಾಮ ಮತ್ತು ಹನುಮ ಅವರ ಸಮಾಗಮದಿಂದಾಗಿ ನಮ್ಮ ಕರ್ಮ ಅದೆಲ್ಲ ಸಫಲ ಆಗಬೇಕು, ಅದು ಪೂರ್ಣ ಆಗಬೇಕು ಅಂತಹ ಒಂದು ಒಳ್ಳೆಯ ಅವಕಾಶ ಇದೆ. ಇವತ್ತು ದಾವಣಗೆರೆಯ ಎಲ್ಲ ಭಕ್ತ ಜನತೆ ಸೇರಿ ಈ ಉತ್ಸವವನ್ನು ವೈಭವದಲ್ಲಿ ನಡೆಸಿದ್ದಾರೆ. ಇದು ದೇವರಿಗೆ ಮುಟ್ಟಿದೆ ಅನ್ನುವುದಕ್ಕೆ ಒಂದೇ ಒಂದು ನಿದರ್ಶನ ಏನು ಅಂತಂದರೆ, ನಮ್ಮ ಶ್ರೀಪಾದರಾಜ ಮಠದ ಸ್ವಾಮಿಗಳವರು ಶ್ರೀನಿವಾಸನ ಹತ್ರ ಪಾದಯಾತ್ರೆ ಮಾಡಿ ಶ್ರೀನಿವಾಸನ ದರ್ಶನ ಮಾಡಿ ನಿನ್ನೆ ರಾತ್ರಿ ಬಂದು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋದೇ ಇದಕ್ಕೊಂದು ಒಳ್ಳೆಯ ನಿದರ್ಶನ. ಹಾಗಾಗಿ ಅವರು ಅವರ ತಪಸ್ಸೇ ಹಾಗೆ, ಅವರ ಪರಮಗುರುಗಳು ವಿಜ್ಞಾನನಿಧಿ ಸ್ವಾಮಿಗಳು ಹಾಗೆಯೇ ಆ ಶ್ರೀಪಾದರಾಜ ಮಠವನ್ನು ಸಮೃದ್ಧಿ ಮಾಡಿದ್ದಾರೆ. ಒಂದು ಕಾಲ ಇತ್ತು ಆ ಮುಳುಬಾಗಿಲಿನ ಆ ನರಸಿಂಹ ತೀರ್ಥಕ್ಕೆ ಹೋಗುವುದೇ ಕಷ್ಟ ಇತ್ತು. ಅಲ್ಲಿ ರಾತ್ರಿ ಅಂತೂ ಯಾರೂ ವಸತಿ ಮಾಡ್ತಿರಲಿಲ್ಲ. ಆದರೆ ರಾತ್ರಿ ಅಲ್ಲ, ಹಗಲಲ್ಲ, ಮಧ್ಯರಾತ್ರಿಯಲ್ಲಿ ಬಂದರೂ ಮೃಷ್ಟಾನ್ನವನ್ನು ಹಾಕುವ ಮಠ ಅದರ ಶ್ರೀಪಾದರಾಜರ ಒಂದು ಒಳ್ಳೆಯ ಸನ್ನಿಧಿ ಅದು. ಅಂತಹ ಸ್ವಾಮಿಗಳು ಇಲ್ಲಿ ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ನಮಗೆ ದೇವರಿಗೆ ಮುಟ್ಟುವ ಹಾಗೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ನಮ್ಮ ದಾವಣಗೆರೆಯ ಭಕ್ತ ಜನತೆ ವೈಭವದಲ್ಲಿ ನಡೆಸಿದ್ದಾರೆ. ಮೊದಲನೇ ಕಾರ್ಯಕ್ರಮ ಮೀಟಿಂಗ್ ಆದಾಗ ದಾವಣಗೆರೆಯಲ್ಲಿ ಮಾಡೋದು ತುಂಬ ಕಷ್ಟ ಅಂತಿತ್ತು. ನಮ್ಮ ಚಾಲೆಂಜ್ ಅಂದರೆ ಗುರುರಾಜಾಚಾರ್ಯರು, ಅವರಿಗೆ ಇಂಪಾಸಿಬಲ್ ಅಂತ ಒಂದು ಇಲ್ಲವೇ ಇಲ್ಲ. ಪರಿಮಳಾಚಾರ್ಯ ಹೇಳಿದ್ರು ಇದು ದಾವಣಗೆರೆಯಲ್ಲಿ ಕಷ್ಟನೇ ಮಾಡಲಿಕ್ಕೆ ಆಗೋಲ್ಲ ಅಂತ. ಅವರು ಯಾಕೆ ಆಗುವುದಿಲ್ಲ ಅಂತ ಅವ್ರದ್ದು ಭೀಮ ಗರ್ಜನೆ ಮಾಡಿ ಅದು ಆಗುವ ತನಕ ಬಿಡಲಿಲ್ಲ. ಇಂತಹ ಒಳ್ಳೆಯ ಭವನಗಳನ್ನು ಕೊಟ್ಟು ದಾವಣಗೆರೆಯ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಅಂತ ದಾವಣಗೆರೆಯ ಭಕ್ತ ಜನತೆ ಅದನ್ನೆಲ್ಲ ನೀವೆಲ್ಲ ಸಂಪನ್ನ ಮೃತಾಲಯಕ್ಕಿವರೆಲ್ಲ ಸೇರಿ ನೀವು ವೈಭವದಲ್ಲಿ ನೀವು ಮಾಡಿಸಿದ್ದೀರಿ. ಅಪ್ಪಣ್ಣಾಚಾರ್ಯರ ತಂಡವೇ ಇಲ್ಲಿ ಬಂದು ಒಳ್ಳೆಯ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣದ ತನಕದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಪರಿಮಳಾಚಾರ್ಯರ ಸಂಕಲ್ಪ ಅಂದರೆ ಹಾಗಿದೆ, ಅವರು ಏನು ಸಂಕಲ್ಪ ಮಾಡ್ತಾರೆ ರಾಯರು ಅವರಲ್ಲಿ ನಿಂತು ಅದನ್ನು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ರಾಯರನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದು ಆ ಏಳು ದಿನದ ಈ ವೈಭವದ ಈ ಉತ್ಸವವನ್ನು ನಡೆಸಿ ಕೊಟ್ಟಿದ್ದಾರೆ. ಆ ಪರಿಮಳಾಚಾರ್ಯರ ಸಂಕಲ್ಪ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರಂತರವಾಗಿ ನಡೆಯಬೇಕು ಅಂತ ದೇವರು ಹಾಗೆ ಇದನ್ನು ನಡೆಸಲಿ. ವೈಭವದಲ್ಲಿ ಈ ಸಲ ನಡೆಸಿದ್ದಾರೆ. ಅವರದು ಸಂಕಲ್ಪದ ಪ್ರಕಾರ ನಮ್ಮ ರಾಮದೇವರ ಪ್ರತಿಷ್ಠೆ ನಡೆದಿತ್ತು ಅಯೋಧ್ಯೆಯಲ್ಲಿ ಜನವರಿ 22ಕ್ಕೆ. ಆವಾಗ ಪ್ರಧಾನಮಂತ್ರಿಗಳು ಹೇಳಿದರು, ನೀವು ಯಾರೂ ಬರಬೇಡಿ ಅಂತ, ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ಅಂತ ಹೇಳಬೇಕು ನೋಡಿ, 22ನೇ ತಾರೀಕು ಯಾರೂ ಬರಬೇಡಿ, ನಿಮ್ಮ ಊರಿನಲ್ಲಿ ರಾಮೋತ್ಸವ ಮಾಡಿ ಅಂತ ಕರೆ ಕೊಟ್ಟರು. ಹಾಗ ಒಂದು ವೇಳೆ ಎಲ್ಲರೂ ಅಯೋಧ್ಯೆಗೆ ಹೋಗಿದ್ದರೆ ಊರಿನಲ್ಲಿ ರಾಮೋತ್ಸವ ಆಗ್ತಿರಲಿಲ್ಲ. ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆ ಆದರೆ ಊರು ಊರಿನಲ್ಲಿ ಬೀದಿ ಬೀದಿಯಲ್ಲಿ ಎಲ್ಲ ಕಡೆ ರಾಮೋತ್ಸವ ನಡೆಯಿತು. ಯಾಕೆ ಅಂತಂದರೆ ನೀವು ಅಯೋಧ್ಯೆಗೆ ಬರಬೇಡಿ, ನಿಮ್ಮ ಊರಲ್ಲಿ ಕೂಡಿ ನಿಧಾನವಾಗಿ ಬನ್ನಿ ಅಂತ ಹೇಳಿದ್ದಕ್ಕೆ. ಹಾಗೆ ನಮ್ಮ ಪರಿಮಳಾಚಾರ್ಯರು ಕೂಡ ರಾಘವೇಂದ್ರ ಸಪ್ತಾಹದ ಕಾರ್ಯಕ್ರಮದ ಈ ಸಾಂಗೋಪಾಂಗತೆಗೋಸ್ಕರವಾಗಿ
ರಾಯರ ಗ್ರಂಥಗಳ ಪಾರಾಯಣದ ಸ್ಕೀಮ್ ಮಾಡಿದ್ದಾರೆ. ಆ ವಿದ್ವಾಂಸರಿಗೆ ಭಿನ್ನವಿಸಿಕೊಂಡಿದ್ದಾರೆ, ನಿಮ್ಮ ಮನೆಯಲ್ಲೇ ಕೂತು ಪಾರಾಯಣ ಮಾಡಿ ಅಂತ. ಹಾಗಾಗಿ ಎಲ್ಲ ವಿದ್ವಾಂಸರಿಗೂ ಕೂಡ ಈ ಪರಿಮಳ ಆದಿ ಗ್ರಂಥಗಳ ಪಾರಾಯಣದಲ್ಲಿ ತಮ್ಮನ್ನು ಮನೆ ಮನೆಯಲ್ಲಿ ಕೂತು ಅದನ್ನು ಮಾಡಿಸಿದ್ದಾರೆ. ಹಾಗಾಗಿ ರಾಯರ ಸಪ್ತಾಹ ಎಂಬುದು ಬರೀ ದಾವಣಗೆರೆಯಲ್ಲಿ ಅಲ್ಲ, ದಾವಣಗೆರೆಯ ಸಪ್ತಾಹ ಎಲ್ಲ ಕಡೆ ಅದು ಮನೆ ಮನೆಗಳಲ್ಲಿ ಅದು ನಡೀತಾ ಇದೆ. ಅಂತಹ ಒಳ್ಳೆಯ ರೀತಿಯಲ್ಲಿ ರಾಯರು ಪ್ರೀತರಾಗುವ ಹಾಗೆ, ರಾಯರ ಒಳಗಿದ್ದ ರಾಮದೇವರು ಪ್ರೀತರಾಗುವ ಹಾಗೆ ಮಾಡಿದ ಈ ಕಾರ್ಯಕ್ರಮ ಅದು ದೇವರಿಗೆ ಮುಟ್ಟಲಿ, ದೇವರು ಪ್ರೀತರಾಗಲಿ, ಗುರುಗಳು ಪ್ರೀತರಾಗಲಿ, ಅವರ ಅನುಗ್ರಹ ಎಲ್ಲ ಜನರಿಗಾಗಲಿ. ಅದು ಆದದ್ದು ನಮಗೆ ಜೂನ್ 4 ಅದು ಗೊತ್ತಾಗಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶ್ರೀಪಾದಂಗಳವರು.